Bahnhof sind frische Reserven schwerer und schwerster Waffen eingetroffen. Idag du, Sordom Hinura, Motom Batterli. ಆಸ್ಟ್ರಿಯಾ ದೇಶದಲ್ಲಿದ್ದ ಈ ಒಂದು ಯಹೂದಿ ಕುಟುಂಬವನ್ನು ಸೈನಿಕರು ಬಂದು ವಶಕ್ಕೆ ತಗೊಂಡ್ರು. ಮೊದಲು ಅಪ್ಪ ಅಮ್ಮನ್ನ, ನಂತರ ಮಕ್ಕಳನ್ನ ಪ್ರತ್ಯೇಕವಾಗಿ ತಗೊಂಡು ಹೋದರು. ಆ 13 ವರ್ಷದ ಹುಡುಗಿ ಮತ್ತು ಅವಳ 8 ವರ್ಷದ ತಮ್ಮನನ್ನು ಬೇರೆಲ್ಲ ಮಕ್ಕಳ ಜೊತೆ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಹೋದರು. ಹೆತ್ತವರನ್ನು ಎಲ್ಲಿಗೋ ಬೇರೆ ಕಡೆ ಬಹುಶಃ ಜೀತಕ್ಕಾಗಿ ಕರ್ಕೊಂಡು ಹೋದರು. ಮಕ್ಕಳನ್ನು ಪ್ರತ್ಯೇಕಿಸಿದರು. ಶ್ರೀಮಂತ ಮನೆಯಲ್ಲಿ ಬೆಳೆದವರು ಈಗ ರೈಲ್ವೆ ಪ್ಲಾಟ್ಫಾರಂ ಮೇಲಿದ್ದಾರೆ. ಚಳಿಗಾಲ ಬೇರೆ, ಎಷ್ಟೇ ಆದರೂ ಮಕ್ಕಳು ಆಟ ಆಡೋದಕ್ಕೆ ಶುರು ಮಾಡಿದರು. ಈ ಹುಡುಗ ಅವರ ಜೊತೆ ಫುಟ್ಬಾಲ್ ಆಡೋದಕ್ಕೆ ಶುರು ಮಾಡಿದ. ಆಗ ರೈಲು ಬಂತು. ಸೈನಿಕರು ಎಲ್ಲರನ್ನ ದನಗಳ ಥರ ಒಳಗೆ ದಬ್ಬಿದ್ರು. ರೈಲು ಹೊರಟ ನಂತರ ಆ ಹುಡುಗ ಪ್ಲಾಟ್ಫಾರಂ ಮೇಲೆ ಶೂ ಮರೆತು ಬಂದೆ ಅಂತಂದ. ಆ ಹುಡುಗಿಗೆ ಹುಚ್ಚು ಕೋಪ ಬಂತು. 13 ವರ್ಷದ ಹುಡುಗಿ ಆಗಲೇ ಅಪ್ಪ ಅಮ್ಮನಿಂದ ಬೇರ್ಪಟ್ಟು ತಲ್ಲಣಗೊಂಡಿದ್ಲು. ಶ್ರೀಮಂತ ಕುಟುಂಬದವರು ಈಗ ರಸ್ತೆಗೆ ಬಂದಿದ್ದಾರೆ. ಇವರನ್ನು ಎಲ್ಲಿಗೆ ತಗೊಂಡು ಹೋಗ್ತಿದ್ದಾರೆ, ಮುಂದೇನು ಏನೂ ಗೊತ್ತಿಲ್ಲ. ಈಗದ ಇತಿಹಾಸ ನಮಗೆ ಗೊತ್ತು ಏನಾಯಿತು ಅಂತ, ಆದರೆ ಆಗ ಆ ಮಕ್ಕಳಿಗೆ ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ. ಈಗ ಈ ಹುಡುಗ ಶೂ ಮರೆತು ಬಂದಿದ್ದಾನೆ. ಚಳಿಗಾಲ ಬೇರೆ. ಅವಳು ಅವನ ಕಿವಿ ಹಿಂಡಿ ಚೆನ್ನಾಗಿ ಜಗ್ಗಾಡಿದ್ಲು, ಚೆನ್ನಾಗಿ ಬೈದ್ಲು. ಮುಠಾಳ, ಆಗಲೇ ತೊಂದರೆನಲ್ಲಿದ್ದೀವಿ, ಈಗ ನೀನು ಶೂ ಮರೆತು ಬಂದಿದೀಯಾ. ಮುಂದಿನ ನಿಲ್ದಾಣದಲ್ಲಿ ಹುಡುಗ ಹುಡುಗಿರನ್ನು ಬೇರ್ಪಡಿಸಿದರು. ಅವರಿಬ್ಬರನ್ನ ಬೇರೆ ಬೇರೆ ಕಡೆಗೆ ಕರ್ಕೊಂಡು ಹೋದರು. ನಾಲ್ಕು ವರ್ಷದ ನಂತರ ಅವಳು ಕಾನ್ಸಂಟ್ರೇಷನ್ ಕ್ಯಾಂಪ್ನಿಂದ ಹೊರಬಂದಳು. ಅವಳ ಕುಟುಂಬದಲ್ಲಿ ಉಳಿದವಳು ಅವಳೊಬ್ಬಳೆ. ಆ ಹುಡುಗನ್ನು ಸೇರಿಸಿ ಕುಟುಂಬದ 17 ಜನ ನಾಪತ್ತೆಯಾಗಿದ್ದರು. ಅವನು ಎಲ್ಲಿ ಹೋದ ಅಂತ ಅವಳಿಗೆ ಗೊತ್ತಾಗಲೇ ಇಲ್ಲ, ಕಾಣೆಯಾಗಿ ಹೋಗಿದ್ದ. ಈಗ ಅವಳಿಗೆ ತಾನು ತಮ್ಮನಿಗಂದಿದ್ದ ಕೊನೆಯ ಪದಗಳು ನೆನಪಾದವು. ಏನಾದರೂ ಒಳ್ಳೇದು ಹೇಳ್ಬೋದಿತ್ತು, ಆದರೆ ಅವನು ಶೂ ಕಳ್ಕೊಂಡ ಅಂತ ಕೆಟ್ಟದಾಗಿ ಬೈದಿದ್ಲು. 4.5 ವರ್ಷದ ನಂತರ ಅವಳು ಹೊರಗೆ ಬಂದಾಗ ಅವಳೊಂದು ದೃಢ ನಿರ್ಧಾರ ಮಾಡಿದ್ಲು. ಅದು ಯಾರೇ ಆಗಿರಲಿ, ನಾನು ಅವರೊಂದಿಗೆ ಮಾತನಾಡಿದಾಗ ಅದು ಅವರೊಂದಿಗಿನ ನನ್ನ ಕೊನೆಯ ಭೇಟಿಯಾಗಿದ್ದರೆ ನಾನು ಮುಂದೆ ಪಶ್ಚಾತ್ತಾಪ ಪಡಬಾರ್ದು, ಆ ಥರ ಮಾತಾಡ್ತೀನಿ. ಇಫ್ ಯು ಜಸ್ಟ್ ಸ್ಪೀಕ್ ಲೈಕ್ ದಿಸ್ ಟು ಪೀಪಲ್ ಯು ವಿಲ್ ಡೆಫಿನೆಟ್ಲಿ ಸೇ ಸಮಥಿಂಗ್ ಎಲ್ಸ್. ನೀವು ಜನರೊಂದಿಗೆ ಈ ಥರ ಮಾತಾಡಿದರೆ ಖಂಡಿತವಾಗಿ ಬೇರೆ ಥರ ಮಾತಾಡ್ತೀರಿ. ಮತ್ತಿದು ಕೊನೆ ಭೇಟಿಯಲ್ಲ ಅಂತ ನಿಮಗೆ ಹೇಗೆ ಗೊತ್ತು? ನಿಮ್ಮ ಪಕ್ಕ ಕೂತಿರೋರನ್ನ ನೀವು ನೋಡೋದು ಇದೇ ಕೊನೆಯ ಸಲ ಆಗಿರಬಹುದು ಅಲ್ವಾ? ಅದು ಸಾಧ್ಯ ಅಲ್ವಾ? ಈ ಒಂದು ಶಪಥ, ಅವಳು ಮಾಡಿದ ಈ ಒಂದು ಶಪಥ ಅವಳ ಬದುಕನ್ನೇ ರೂಪಾಂತರಿಸಿ ಒಬ್ಬ ಅದ್ಭುತ ವ್ಯಕ್ತಿಯಾದ್ಲು. ಯಾರನ್ನೇ ಮಾತಾಡಿಸಿದ್ರು, ಹೇಗೆ ಮಾತಾಡ್ತೀನಿ ಅಂದರೆ, ಒಂದು ವೇಳೆ ಇದೇ ಕೊನೆಯ ಭೇಟಿಯಾಗಿದ್ದರೆ ಮುಂದೆ ಪಶ್ಚಾತ್ತಾಪ ಪಡಲ್ಲ, ಆ ಥರ. ಅಂಥ ಘೋರ ಘಟನೆ ಅವಳ ಜೊತೆ ನಡೀತು, ಅದನ್ನು ಒಂದು ವರವಾಗಿಸಿಕೊಂಡ್ಲು. ನಿಮಗೆ ಕೆಲಸ ಮಾಡ್ತಿರೋ ಬುದ್ಧಿಶಕ್ತಿ ಇದ್ದರೆ ಜೀವನದಲ್ಲಿ ಏನೇ ಆದರೂ ನೀವದನ್ನು ಒಂದು ಮಹತ್ತರ ಸಾಧ್ಯತೆಯಾಗಿಸಬಹುದು. ಇಲ್ಲ, ಏನೇ ಆದರೂ ಅದರಿಂದ ತೊಳೆದಾಟ ಮಾಡ್ಕೋಬಹುದು ಅಲ್ವಾ? ಸನ್ನಿವೇಶ ಏನೇ ಇರಲಿ, ಅದು ಏನೇ ಆಗಿರಲಿ, ನೀವದನ್ನು ತೆರೆದ ಮನಸ್ಸಿನಿಂದ ನೋಡೋದಕ್ಕೆ ತಯಾರಿದ್ದರೆ ಎಲ್ಲವನ್ನೂ ನೀವೊಂದು ಮಹತ್ತರ ಸಾಧ್ಯತೆಯಾಗಿಸಬಹುದು. ಎಲ್ಲವನ್ನೂ ಕೂಡ